आत्मीय बंधु एल्ला कड़े होराट माड्ता इद्दीवि ನಾವು ಹೋರಾಟ ಮಾಡೋಣ ಅಂತಕಂತ ಕುರುಡತನದಿಂದ ನಾವು ಯಾರು ಇಲ್ಲಿ ಬಂದಿಲ್ಲ ಈ ದೇಶದ ಪ್ರಧಾನಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಅವರ ಪಕ್ಷಗಳ ಆಡಳಿತ ಇರತಕ್ಕಂತ ಇವರು ಇವತ್ತು ರೈತ ವಿರೋಧಿ ಬಿಲ್ಲುಗಳನ್ನು ತಂದಿದ್ದಾರೆ ಆ ರೈತ ವಿರೋಧಿ ಬಿಲ್ಲುಗಳ ಏನು ಪರಿಸ್ಥಿತಿ ಒಂದು ಭೂ ಸುಧಾರಣಾ ಕಾಯ್ದೆಯನ್ನು ರದ್ದುಪಡಿಸಿ ಭೂ ಮಾಲೀಕರನ್ನ ಸೃಷ್ಟಿ ಮಾಡತಕ್ಕಂತ ಕಾಯಿದೆ ಒಂದು ಎರಡನೇದು ಏನು ಮೂಲ ಉದ್ದೇಶ ಇತ್ತು ಹಿಂದೆ ಎಲ್ಲೆಂದರಲ್ಲಿ ಮಾರ್ಕೆಟ್ ಅಲ್ಲಿ ಎತ್ತಿಕೊಂಡು ಹೋಗಿ ರೈತರ ತನ್ನ ಸರಕನ್ನು ಮಾರಾಟ ಮಾಡುವಾಗ ಶೋಷಣೆಗೆ ಬಲಿಯಾಗ್ತಾ ಇದ್ದರು ಅಂತ ಶೋಷಣೆಯನ್ನು ತಪ್ಪಿಸೋದಕ್ಕೆ ಎಪಿಎಂಸಿ ಕಾಯಿದೆಯನ್ನು ತಂದಂತದ್ದು ಅದನ್ನ ತಪ್ಪಿಸಿ ರೈತರಿಗೆ ಒಳ್ಳೆಯದಾಗಲಿ ಅಂತಕಂತ ನಿಟ್ಟಿನಲ್ಲಿ ಎಲ್ಲಾ ಕಡೆನೋನವೇ ಎಪಿಎಂಸಿ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಿ ರೈತರ ಎತ್ತಿಕೊಂಡು ಇಲ್ಲಿ ಮಾರಾಟ ಮಾಡಲಿ ಇಲ್ಲಿ ಮೋಸ ಆಗುವುದು ಬೇಡ ಅಂತ ಹೇಳಿ ಉದ್ದೇಶದಿಂದ ಮಾಡಿರತಕ್ಕಂತ ಕಾಯಿದೆ ಅದು ಆ ಕಾಯಿದೆಯಲ್ಲೂ ಅಲ್ಲೂನವೇ ಸ್ವಲ್ಪ ಲೋಪದೋಷ ಇದೆ ಅದನ್ನ ತಿದ್ದಿ ನೆಗಡಿ ಬಂದಂತ ಮೂಕ್ ಕೊಯ್ಕೊಳ್ಳೋದಲ್ಲ ಅಲ್ಲಿ ಇರತಕ್ಕಂತ ತಪ್ಪುಗಳನ್ನ ತಿದ್ದಿರಿ ರೈತರಿಗೆ ಅನುಕೂಲ ಮಾಡಿ ಅದನ್ನ ಬಿಟ್ಟು ಇವತ್ತು ಭೂಮಾಲೀಕರನ್ನು ಸೃಷ್ಟಿ ಮಾಡತಕ್ಕಂತದ್ದು ಎರಡನೇದು ಇಡೀ ರೈತರ ಮಾರ್ಕೆಟ್ ಅನ್ನು ದೊಡ್ಡ ದೊಡ್ಡ ಕಂಪನಿಗಳ ಕೈಗೆ ಹೋಗತಕ್ಕಂತ ರೈತ ವಿರೋಧಿ ಕಾನೂನುಗಳನ್ನು ತಂದಿದ್ದಾರೆ ಮುಂದೆ ಈ ರೈತರೆಲ್ಲ ನನವೇ ಗುಲಾಮರಾಗ್ತಾರೆ ಗುಲಾಮರಾಗುವ ಪರಿಸ್ಥಿತಿಯನ್ನು ತಂದಿರತಕ್ಕಂತದ್ದು ಕೇಂದ್ರದ ಆಡಳಿತದಲ್ಲಿ ಇರತಕ್ಕಂತ ನರೇಂದ್ರ ಮೋದಿ ಸರ್ಕಾರ ರಾಜ್ಯದಲ್ಲಿ ಆಡಳಿತದಲ್ಲಿ ಇರತಕ್ಕಂತ ಯಡಿಯೂರಪ್ಪನ ಸರ್ಕಾರ ಈ ಎರಡು ಸರ್ಕಾರಗಳು ರೈತ ವಿರೋಧಿ ಕಾನೂನುಗಳನ್ನು ತಂದಿರುವುದನ್ನ ಇವತ್ತು ವೈಜ್ಞಾನಿಕವಾಗಿ ನಾವು ಚಿಂತನೆ ಮಾಡಿ ಹೋರಾಟಕ್ಕೆ ಇಳಿದಿದ್ದೀವಿ ಯಾವುದೇ ಕುರುಡುತನದಿಂದ ಹೋರಾಟಕ್ಕೆ ಇಳಿದಿಲ್ಲ ಈ ಹೋರಾಟ ಸೋಡಾ ಬಾಟ್ಲ್ ಸ್ಪಿರಿಟ್ ಅಲ್ಲ ಯಾವತ್ತೋ ಒಂದು ದಿವಸ ಬುಷ್ ಅಂತ ಹೊರಗಡೆ ಬಂದು ಹೊರಗಡೆ ಹೋಗ್ತಕ್ಕಂಥದ್ದಲ್ಲ ಹೋರಾಟಕ್ಕೆ ಒಂದು ಚರಿತ್ರೆಗಳಿದೆ ಭೂ ಸುಧಾರಣೆ ಕಾಯ್ದೆ ಬರಬೇಕಾದರೆ ಮಾತ್ರವಾದಂಥ 1945 ರಿಂದ 1952 ರವರೆಗೂ ನಡೆದಂಥ ಭೂಮಿಯ ಹೋರಾಟ ತೆಲಂಗಾಣ ಹೋರಾಟ ಏಳು ಜಿಲ್ಲೆಗಳಲ್ಲಿ ತೆಲಂಗಾಣದಲ್ಲಿ ದೊಡ್ಡ ದೊಡ್ಡ ಭೂ ಮಾಲೀಕರು ಲಕ್ಷಾಂತರ ಎಕರೆ ಒಬ್ಬೊಬ್ಬನ ಹೆಸರಲ್ಲಿ ಇತ್ತು ಇಲ್ಲೆಲ್ಲ ಪಾಳೆಗಾರರಿದ್ದರು ಅದರ ವಿರುದ್ಧ ಹೋರಾಟ ಮಾಡಿ 4000 ಜನ ಬಲಿ ಪಡೆದಂಥ ಆ ಸಂದರ್ಭದಲ್ಲಿ ಮತ್ತೆ ಭೂ ಸುಧಾರಣೆ ಕಾಯ್ದೆ ಬಂದು ಭೂಮಿ 100 ಎಕರೆ 1000 ಎಕರೆ ಯಾವನ ಒಬ್ಬನ ಮಾಲೀಕನ ಕೈಗೆ ಹೋಗಬಾರದು ಅಂತ ಈ ದೇಶದ ಕಾನೂನು ಈ ದೇಶದ ಪಾರ್ಲಿಮೆಂಟು ಈ ರಾಜ್ಯದ ಆಮ್ಲಾ ಅಸೆಂಬ್ಲಿಗಳು ಪಾಸ್ ಮಾಡಿರ್ತಕ್ಕಂಥದ್ದು ಈ ರಾಜ್ಯದ ಎಲ್ಲ ಜನರಿಗೆ ಬಹುಭಾಗದ ಜನರಿಗೆ ಭೂಮಿ ಹಂಚಿಕೆ ಆಗಿರ್ತಕ್ಕಂಥದ್ದು ಇದನ್ನೇ ಇವತ್ತು ಮೋದಿಯವರು ಮತ್ತೆ ಭೂ ಮಾಲೀಕರನ್ನು ಸೃಷ್ಟಿ ಮಾಡುವುದಕ್ಕೆ ಅದಾನಿಯನ್ನು ಅಂಬಾನಿಯನ್ನು ಇನ್ನೂ ಹಲವಾರು ಜನ ದೊಡ್ಡ ದೊಡ್ಡ ವ್ಯಾಪಾರಸ್ಥರನ್ನು ತಗೊಂಡು ಬಂದು ಇಲ್ಲಿಟ್ಟು ನೀವೇ ಎಲ್ಲನೂ ಭೂಮಿ ಪಡೀರಿ ನೀವೇ ಮಾರ್ಕೆಟನ್ನು ಮಾಡಿರಿ ನಮ್ಮದೇನು ಕೆಲಸ ಇಲ್ಲ ನಿಮ್ಮನ್ನು ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಆಡಳಿತಗಳ ಉದ್ದೇಶ ಅಂತಕ್ಕಂಥ ನಿಟ್ಟಿನಲ್ಲಿ ಬಿಲ್ಲನ್ನು ತಂದಿದ್ದಾರೆ ಕಾನೂನನ್ನು ಪಾಸ್ ಮಾಡಿದ್ದಾರೆ ಈ ಕಾನೂನನ್ನು ತೊಂದರೆ ಯಾರಿಗೂ ಉಪಯೋಗ ಯಾರಿಗೂ ಲಾಭ ಈ ಕಾನೂನನ್ನು ತೊಂದರೆ ಈ ದೇಶದ ರೈತರಿಗೆ ಕೃಷಿ ಕೂಲಿಕಾರರಿಗೆ ಗುಲಾಮರನ್ನಾಗಿ ಮಾಡ್ತಕ್ಕಂಥದ್ದು ಕೂಲಿಕಾರರನ್ನಾಗಿ ಮಾಡ್ತಕ್ಕಂಥದ್ದು ಭೂಹೀನರನ್ನಾಗಿ ಮಾಡ್ತಕ್ಕಂಥದ್ದು ಸರಕನ್ನು ಮಾರಾಟ ತನ್ನ ಎಷ್ಟು ವೈಜ್ಞಾನಿಕವಾಗಿ ಬೆಲೆ ಬೇಕೋ ಅದನ್ನು ಬಿಟ್ಟು ಅವರು ಹೇಳಿದ ರೇಟ್ಗೆ ನಾವು ಮಾರಾಟ ಮಾಡೋದಕ್ಕೆ ರೈತರಿಗೆ ದ್ರೋಹ ಬಗೆದಿರ್ತಕ್ಕಂಥ ಈ ಕಾನೂನನ್ನು ಇವತ್ತು ನಾವು ವಿರೋಧ ಮಾಡ್ತಾ ಇದ್ದೀವಿ ಈ ಕಾನೂನನ್ನು ವಾಪಸ್ ತಗೋಬೇಕು ಈ ಕಾನೂನು ರೈತ ವಿರೋಧಿ ಇದೆ ನೀವು ಅಂದ್ಕೋಬೋದು ಯಾರೋ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು ರಿಲಯನ್ಸ್ ಕಂಪನಿಯವರು ಬರ್ತಾರೆ ರಾಜೇಂದ್ರ ಹಳ್ಳಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ರಿಲಯನ್ಸ್ ಕಂಪನಿ ಈ ದೇಶಕ್ಕೆ ಎಷ್ಟು ಮಾರಕ ಎಷ್ಟು ಉಪಯೋಗ ನಿಮಗೆಲ್ಲರಿಗೂ ಗೊತ್ತು 2013-14 2G ಸ್ಪೆಕ್ಟ್ರಮ್ ಆಗಿತ್ತು ಆ ಸಂದರ್ಭದಲ್ಲಿ UPA ಸರ್ಕಾರ ತನ್ನ ಕ್ಯಾಬಿನೆಟಲ್ಲಿ ಇರ್ತಕ್ಕಂಥ ಮಂತ್ರಿಗಳನ್ನು ಜೈಲಲ್ಲಿ ಇಟ್ಟಿದ್ರು ಅದನ್ನೇ ಅಸ್ತ್ರವಾಗಿಟ್ಕೊಂಡು BJP ತನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿ
देश तुम्बा टूसी हगरण कल्ल हगरण ना जेल के हती नम्बर अधिकार को अधिकार को टूसी हगरण इवर वलगड़ हाक यार मेजर आगे रिलायंस कंपनी और अदरल और जेल हाको शक्ति निम्ला मोसमें देश समर्थने समर्थने अंत ग्यारंटी ऐन एर सवि हद्नर गोदावरी बेसन जामानगर गुजरात वर्गू पाइप लाइन हाक ग्यास पेट्रोल यार रिलायंस कंपनी गोदावरी नमद ओ एन जी सी गवर्नमेंट ग्यास कंपनी प्राइवेट रिलायंस कंपनी रिलायंस कंपनी वलगडे नम ओ एन जी सी भाग तूती इट्टु एल्ला ग्यास पेट्रोल एल्ला नम बावी कड़मे बरता सरकारी बावी इदेनु अंत सुप्रीम कोर्ट वर्गू होयितु सुप्रीम कोर्ट एक्सपोर्ट कमिटी एन माडितु एन नडेदिदे अल्ली अंत आ एक्सपोर्ट कमिटी अमेरिका कर्सिद्रु चेकअप रिलायंस कंपनी नम आयिल कंपनी ओ एन जी सी इंडियन आयिल एच पी इदे भारत पेट्रोलियम इवेल बावी वलगडेने तूतिट्टिबिट्टिदे तूतिट्टिबिट्टु ग्यास मत्तु पेट्रोल अन्नु तगोंड सुप्रीम कोर्ट हेळ्तो 10 वर्षगळल्लि कळ्ळतन माडिदाने रिलायंस कंपनी सुमार 10,000 कोटि रूपायि लूटि बिडिदाने अंत सुप्रीम कोर्ट हेळिद मेले मोदी साहेबरु सुप्रीम कोर्ट अवर कळ्ळ अंत हेळिद्र नावे याक रिलायंस कंपनियन्न जैलल्लि इल्ल अवर कंपनियन्न ब्लाक लिस्ट अल्लि तेसलिल्ल याक सेरिसलिल्ल ऐन निम्गू अवर्गू संबंध ऐन अवर्गू निम्गू संबंध ಈಗ ಆ ಕಂಪನಿಯವನಿಗೆ ಈ ಮಾರ್ಕೆಟಿಂಗ್ ಕೊಟ್ಟು ಬಿಡ್ತಾ ಇದೀರಾ ಆ ಕಂಪನಿಯವನಿಗೆ ಈ ದೇಶದ ಭೂಮಿ ಮಾರಾಟ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇದೀರಾ ಏನ್ರಿ ನಿಮ್ಮ ಆಡಳಿತ ಎಲ್ಲಿ ಸ್ವಚ್ಛವಾದಂತ ಆಡಳಿತ ಮೋದಿ ಒಬ್ಬರ ಲಂಚ ತಗೊಳ್ಳದೆ ಆಗಲ್ಲ ಲಂಚ ತಗೊಳ್ಳತಕ್ಕಂತವರನ್ನ ಬೆಳೆಸ್ತಾ ಇದೀರಲ್ಲ ಈ ದೇಶವನ್ನ ಲೂಟಿ ಮಾಡತಕ್ಕಂತವರನ್ನ ಬೆಳೆಸ್ತಾ ಇದೀರಲ್ಲ ಈ ದೇಶದ ಲೂಟಿಕೋರರಿಗೆ ಈ ದೇಶದ ಭೂಮಿಯನ್ನು ಕೊಡ್ತಾ ಇದೀರಿ ಈ ಮಾರ್ಕೆಟ್ ಅನ್ನು ಕೊಡ್ತಾ ಇದೀರಿ ಈ ದೇಶದ ರೈತರೇನಾಗಬೇಕು ನಿಮಗೆ ಬೇಕಾದ ರಿಲಯನ್ಸ್ ಕಂಪನಿ ಇಲ್ಲ ಅದಾನ ಕಂಪನಿ ಇಲ್ಲ ಮೋದಿ ಇಲ್ಲ ಇವರನ್ನ ಏನು ಮಾಡಿದ್ರಿ ಯಾರು ಸಾಮಾನ್ಯ ರೈತರು ಅಲ್ಲ ಮೋದಿ ಬಂಗಾರವನ್ನ ನೋಡಿದ್ನಲ್ಲ ಏನು ಮಾಡಿದ್ರಿ ನೀವು ಇಲ್ಲ ನಿರವ ಮೋದಿ ಬಂಗಾರವನ್ನ ಲೂಟಿ ಮಾಡಿದ್ನಲ್ಲ ಬ್ಯಾಂಕ್ಗಳನ್ನು ಲೂಟಿ ಮಾಡಿದ್ನಲ್ಲ ಏನು ಮಾಡಿದ್ರಿ ಲೂಟಿಕೋರರು ಏನು ಮಾಡಿದ್ರಿ ನೀವು ಆ ಲೂಟಿಕೋರರಿಗೆ ಈ ದೇಶದ ಮಾರ್ಕೆಟ್ ಹೋಗಲಿ ಅಂತ ನೀವು ಬಯಸ್ತೀರಾ ಕಾನೂನು ಮಾಡ್ತೀರಾ ನಿಮಗೆ ಓಟ್ ಹಾಕಿರೋದು ಆ ಕಂಪನಿಗಳವರ ಇಲ್ಲ ಈ ರೈತರ ಈ ಜನನ ರೈತರ ಹತ್ರ ಓಟ್ ತಗೊಳ್ತೀರಾ ಅಧಿಕಾರ ತಗೊಳ್ತೀರಾ ಆಡಳಿತವನ್ನ ನಡೆಸುವಾಗ ಭೂಮಾಲೀಕರ ಕೈಗೆ ಆ ಲೂಟಿಕೋರರ ಕೈಗೆ ಕಾನೂನು ಮಾಡಿ ಕೊಡ್ತೀರಾ ನೀವು ಎಲ್ಲಿವರೆಗೂ ಇರ್ತೀರಾ ಮುಂದೆ 3 ವರ್ಷನ ಇಲ್ಲ 4 ವರ್ಷನ ಎಡಿಯರಪ್ಪನ ಗೊತ್ತಾಗಬೇಕು ರೈತರನ್ನ ಇವತ್ತು ತನ್ನ ಸರ್ಕಾರದ ನಾನು ಪೊಲೀಸರನ್ನ ತಪ್ಪಂತ ವೈಸ್ತಾ ಇಲ್ಲ ಸರ್ಕಾರ ಏನು ಏನು ಹೇಳುತ್ತಾ ಅದನ್ನ ಮಾಡ್ತಾರೆ ಅವರು ಅವರು ತಪ್ಪಲ್ಲ ಆದರೆ ಪೊಲೀಸರನ್ನು ಬಿಟ್ಟು ಹೋರಾಟಗಳನ್ನು ಅತ್ತಿಕ್ಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರಾಜ್ಯದ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಪೊಲೀಸರನ್ನು ಬಳಸಿದಂತ ಚಂದ್ರಬಾಬು ನಾಯ್ಡು ಏನಾಯ್ತು ಅವರ ಸರ್ಕಾರ ಚಂದ್ರಬಾಬು ನಾಯ್ಡು ಒಬ್ಬರೇ ಅಲ್ಲ ಈ ರಾಜ್ಯದ ಗುಂಡೂರಾವ್ ರೈತರನ್ನ ದಮನ ಮಾಡಿದಾಗ ಏನು ಮಾಡಿದ್ರು ಇಂತದೆಲ್ಲ ನಾವು ಅನುಭವ ಇರ್ತಕ್ಕಂತ ನಿಮಗೆ ಅನುಭವ ಇಲ್ಲದಂಗೆ ಕಂಪನಿಗಳ ಗುಲಾಮರ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ನಿಲ್ಲಿಸಬೇಕು ವಾಪಸ್ ಪಡೆಯಬೇಕು ಈ ರಾಜ್ಯಕ್ಕೆ ಈ ತಾಲ್ಲೂಕು ಮುಂದಿನ ಹೋರಾಟಗಳನ್ನು ರೂಪಿಸುತ್ತೆ ಮಾದರಿಯಾದಂತ ಹೋರಾಟವನ್ನು ಮಾಡುತ್ತೆ ಅದನ್ನ ತೋರಿಸ್ತೀವಿ ನಾವು ಸ್ವಾಡ ಬಾಟಲ್ ಹೋರಾಟವನ್ನು ಸ್ವೀಟಿನ ಹೋರಾಟವನ್ನು ಮಾಡುವುದಕ್ಕೆ ಬಂದಿಲ್ಲ ಅಂತಕಂತ ನಾವು ಸಂದೇಶವನ್ನು ಕೊಡುತ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳು ಮುಗಿಸ್ತೀನಿ ಧನ್ಯವಾದಗಳು ಮೂಡಲ ಕಿರಣ ನಮ್ಮ ಮುಳುಬಾಗ್ಲಲ್ಲಿ ಸುತ್ತಮುತ್ತ ನಡೆಯುವಂತ ಎಲ್ಲಾ ಸುದ್ದಿಗಳನ್ನು ತುಂಬಾ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ ಅಂದ್ರೆ YouTube ಚಾನೆಲ್ ಅಂತ ನೀವು ನೋಡಬೇಕು ಅನ್ನೋದಾದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ
ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದ ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕ್ ಅಲ್ಲಿ ಇರುತ್ತೆ. ಸೋ ನೀವು ಅದನ್ನ ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲಾ ನ್ಯೂಸ್ ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್